Lilo! 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 Ayyoo! Ayyoo! Priya Paneshwari! ನಿನ್ ಊರ್ ಬಿಟ್ಟು ಬಂದಾಗಿಂದ ನಿನ್ನ ಅಡ್ರೆಸ್ ಹುಡುಕೊಂಡು ಅದ್ರೆ ಅಲ್ಲಾಡಿ ಬೆದ್ರೆ ಬೆಂಟಾಗಿ ಸುಸ್ತಾಗಿ ನಿಂತಿದ್ದೀನಿ. ಮತ್ತೆ ಅಡ್ರೆಸ್ ಹೆಂಗ್ ಗೊತ್ತಾಯ್ತು? ನಾನೇ ಕಂಡ್ಕೊಂಡ್ಬಿಟ್ಟೆ. ಅದೆಂಗೆ? ಅದು ನಿಮ್ಮಮ್ಮ ಚಡ್ಡಿ ಬಡ್ಡಿ ಬಂಗಾರಮ್ಮ ಅಂತಾರ ರೋಡಲ್ಲಿ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ಲ, ಅವಳು ಬಾಲೆಯನ್ನು ಹಿಡ್ಕೊಂಡು ಇಲ್ಲಿ ತನಕ ಬಂದು ಸೇರ್ಬಿಟ್ಟೆ. ಪ್ರಿಯ ಪ್ರಾಣೇಶ್ವರಿ, ಆ ವೀರಭದ್ರ ನಾನೇಗು 7 ಕೋಟಿ ಮಾರ್ತಾ ಅಂತ ನಾನೇಗು. ಲೀಲು, ನನಗೆ ಸದಾ ನಿಂದೇ ಆದ್ರೆ ಇರ್ಲಿ. ಹೋದ್ಯ ಪಿಶಾಚಂದ್ರೆ ಬಂದೆ ಗವಾಕ್ಷಿಲಿ ಅಂತ ಮತ್ತೆ ಯಾಕೋ ಬಂದೆ ಇಲ್ಲಿ ನೀನು? ಹಂಗ್ಯ ಕೇಳ್ತಿದ್ರ ಅತ್ತೆ? ಲೇ, ಯಾವಳ ನಿನ್ನತ್ತೆ? ನೀವೇ ಅಲ್ವಾ ನನ್ಗೆ ಕತ್ತೆ. ಅತ್ತೆ ಮರ್ಯಾದಿಂದ ಹೋಗ್ತೀಯ ಇಲ್ವೋ? ಅಯ್ಯೋ ಹೋಗ್ತೀನಿ. ಹೋಗ್ರೆ ಮತ್ತೆ ಯಾಕೆ ನಿಂತಿದ್ದೆ ಅಲ್ಲಿ? ಅತ್ತೆ ಮುಂದೆ ಕೂತ್ಕೋಬಾರ್ದಲ್ಲ ಅಂತ. ಪರವಾಗಿಲ್ಲ ಬಿಡಿ, ನಾ ಕೂತ್ಕೊಳ್ತೀನಿ. ಅಮ್ಮ ಬಿಡೆ, ನಾನ್ ಮದ್ವೆ ಅಂತ ಆಗೋದಾದ್ರೆ ಈ ನನ್ನ ಮುದ್ದು ರಾಜನೇ, ಇಲ್ಲಾಂದ್ರೆ ಯಾವುದಾದ್ರೂ ಕೆರೆಗೂ ಬಾವಿಗೂ ಹೋಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಇವನ್ ಜೊತೆ ಮದ್ವೆ ಆಗ್ತಾಳಂತೆ. ನಿನ್ ಆಚೆ ಬಿಟ್ರೆ ತಾನೇ ನಿನ್ ಮದ್ವೆ ಆಗೋದು. ಕಾಲ್ ಮರ್ದು ರೂಮಲ್ಲಿ ಹಾಕ್ತೀನಿ. ನೀನ್ ಏನಾದ್ರೂ ಹಾಗೆ ಮಾಡಿದ್ರೆ ನೇಣ್ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಲೀಲು, ಹಾಗೆಲ್ಲ ಮಾಡ್ಬೇಡ ಲೀಲು. ನಂಗ್ ನಿನ್ ಬಿಟ್ರೆ ಬೇರೆ ಯಾರಿದಾರೆ ಹೇಳು. ನೀನ್ ನಾನು ಹೇಳ್ದ ಕೇಳಿದ್ರೆ ನಿನ್ಗೆ ಅವನ್ ಜೊತೆ ಮದ್ವೆ ಮಾಡಿಸ್ತೀನಿ, ಸರಿನಾ? ಹೌದಾ, ನೀನ್ ಮದ್ವೆ ಮಾಡ್ಸಂಗಿದ್ರೆ ನೀನೇನ್ ಹೇಳಿದ್ರು ಕೇಳ್ತೀನಿ. ನೋಡು, 1 ತಿಂಗಳು ಟೈಮ್ ಕೊಡ್ತೀನಿ ನಾನು. ಒಂದ್ ವರ್ಷ ಬೇಕಾದ್ರೆ ಕಾಯ್ತೀವಿ ಅಲ್ವಾ? ಅಷ್ಟ್ರಲ್ಲಿ ನೀನು 50,000 ರೂಪಾಯಿ ಹೌದು ಎಲ್ಲಿಂದ ದುಡುಕ್ ತಂದು ಕೊಡ್ಬೇಕು? ಸಾಲ ಆಗ್ಲಿ ನಿಮ್ಮ ಅಪ್ಪನ ಹತ್ರ ಆಗ್ಲಿ ಇಸ್ಕೊಂಡ್ ಬರ್ಬಾರ್ದು. ನನ್ಗೋಸ್ಕರ 50,000 ಏನು, 50 ಲಕ್ಷನೇ ತಂದು ಕೊಡ್ತಾರೆ ಅಲ್ವಾ ರಾಜ? ಲೀಲು, ನೀನೇನ್ ಯೋಚನೆ ಮಾಡಬೇಡ. ನನ್ನ ಪ್ರಾಣವನ್ನಾದ್ರೂ ಒತ್ತೆ ಇಟ್ಟು 50,000 ರೂಪಾಯಿ ತಂದು ಒಪ್ಪಿಸ್ತೀನಿ. ಆ ಸಲಹೆ ಮನಾರ್ಕಳಿ ಪ್ರೀತಿಗಿಂತ ನಮ್ಮ ಪ್ರೀತಿ ಪವಿತ್ರವಾದ್ದು ಅಂತ ಈ ಲೋಕಕ್ಕೆ ಸಾರೋಣ. ಏನು, ಹೋಗಕ್ ಮುಂಚೆ ಒಂದೇ ಒಂದು ಅಪ್ಪನ ಕೊಟ್ಟಿದ್ ಮಾತು ಹೇಳ್ತೀನಿ. ಏನ್ ಹೇಳೋ? ಹೋಗ್ಬಿಟ್ಟು ಬರ್ತೀನಿ. ನಿಮ್ ಕಾಯಿಲೆ ಕಸಾಲೆನ ಒಂದೇ ನಿಮಿಷದಲ್ಲಿ ವಾಸಿ ಮಾಡೋ ಹೊಸ ಸುದ್ದಿ. ನಮ್ಮೂರ್ಗೊಬ್ರು ಪವಾಡ ಪುರುಷ ಸ್ವಾಮಿಗಳು ಬಂದಿದ್ದಾರೆ. ಅವರು ಒಡವೆ ಹಣ ಏನು ಕೇಳಲ್ಲ. ಅವ್ರ ಹೆಸರು ಯಕರೇಶ್ವರ ಸ್ವಾಮಿ ಅಂತ. ಅವ್ರ ತವ ಚಕ್ರಿ ಬಿಟ್ಟು ಆಶೀರ್ವಾದ ತಗೊಂಡ್ರೆ ನಿಮ್ಗೆ ನಿಮ್ ಊರಿಗೆ ಬಂದ್ರೆ ಕಾಯಿಲೆ ಕಸಾಲೆ ಎಲ್ಲ ಮಂಗ್ ಮಾಯ ಆಗೋತದೆ. ಕೇಳ್ರಪ್ಪ ಕೇಳಿ, ಅವ್ರ ತವ ಚಕ್ರಿ ಬಿಟ್ಟು ಬರೋದ್ ಮಾತ್ರ ಮರಿಬೇಡಿ. ಎಲ್ಲ ನಡೀರಿ, ಚಂದ್ರಪ್ಪ ಬನ್ನಿ, ನಮ್ ಸ್ವಾಮಿಗಳು ದರ್ಶನ ಮಾಡ್ಬನ್ನಿ. ನಿಮ್ಗೆ ಬಂದ್ರೆ ಕಷ್ಟ ಎಲ್ಲ ಬಗೆಹರಿಯುತ್ತೆ. ಶಿವಾಜಿ ನಗರಕ್ಕೆ ಗುಜಿಗೆ ಗೊತ್ತಾ, 13 ನಂಬರ್ಗೆ ಅಂಗಡಿಗೆ ಗೊತ್ತಾ, ಅಮನುಲ್ಲಾ ಖಾನ್ಗೆ ಗೊತ್ತಾ, ಅವ್ರ ಬೊಂಬಗಿಂದು ಚಿಕ್ಕಮ್ಮನ್ಗೆ ಮಗ ನಾನು. ಕೊಡ್ತೀಯಾ ಇಲ್ವಾ? ನಮ್ದಕ್ಕೆ ಬಿಟ್ಬಿಟ್ಟು ಹೋಗ್ತಿದ್ದೀರಾ ನೀವು?